ನಮಸ್ಕಾರ ಎಲ್ಲರಿಗೂ, ಶುಭ ಮುಂಜಾನೆ. ಇದು ಎಡಿಟರ್ಸ್ ಚಾಯ್ಸ್, ನಾನು ಶಶಿಧರ್ ಭಟ್. ನಾನು 2 ದಿನಗಳ ಹಿಂದೆ ಮಾತನಾಡಿದ್ದೆ, ಒಂದು ಪ್ರಶ್ನೆ, ನಾವು ಸಂತೋಷವಾಗಿ ಇರುವುದು ಹೇಗೆ? ಈ ಪ್ರಶ್ನೆ ಇದೆ ಅಂದರೆ ಅದರ ಅರ್ಥ ಮನುಷ್ಯ ಮೂಲಭೂತವಾಗಿ ಸಂತೋಷವಾಗಿಲ್ಲ. ಹಾಗಿದ್ರೆ ಸಂತೋಷ ಆಗಿರೋದಕ್ಕೇನಾದರೂ ಸೂತ್ರಗಳಿವೆಯಾ? ಸೂತ್ರ ಇಲ್ಲ. ಆದರೆ ಸಂತೋಷವಾಗಿರುವುದಕ್ಕೆ ನಮ್ಮ ಮನಸ್ಸನ್ನು ಸಿದ್ಧಪಡಿಸ್ಕೊಳ್ಳೋದು ಬಹಳ ಮುಖ್ಯ. ನಾನು ಬಹಳಷ್ಟು ಸಂದರ್ಭದಲ್ಲಿ ನೋಡ್ತೀನಿ, ನಾನು ಜನ ಯಾರು ಸಿಕ್ಕಿದಾಗ ಮಾತನಾಡಿದಾಗ ಬಹುತೇಕ ಜನ ತಮ್ಮ ಕಷ್ಟವನ್ನು ಹೇಳ್ತಾ ಇರ್ತಾರೆ, ತಮ್ಮ ಕೌಟುಂಬಿಕ ಕಷ್ಟವನ್ನು, ವೃತ್ತಿಯಲ್ಲಿನ ಕಷ್ಟವನ್ನು, ಇನ್ನೊಂದನ್ನು ಮತ್ತೊಂದನ್ನು. ನನಗೆ ಕಷ್ಟ ಇಲ್ಲ, ಸಂತೋಷವಾಗಿದ್ದೀನಿ ಅಂತ ಹೇಳಿದ್ದವರನ್ನು ನಾನು ಇದುವರೆಗೆ ನೋಡಿಲ್ಲ. ನೀವು ಸಂತೋಷವಾಗಿದ್ದರೆ, ಅಯ್ಯೋ ಸಾರ್ ಬಿಡಿ ಸಾರ್, ಭಾಳ ಚೆನ್ನಾಗಿತ್ತು, ಮದುವೆ ಆಗಿಂತ ಮೊದಲು ಎಷ್ಟು ಚೆನ್ನಾಗಿದೆ ಗೊತ್ತಾ, ಆರಾಮ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಸಂಜೆ ಹೊತ್ತು ಬೇಕಾದ್ರೆ ಸ್ವಲ್ಪ ಗುಂಡುಗಿಂಡು ಹಾಕ್ಕೊಂಡು ಮದುವೆ ಆದೇನು ನೋಡಿ ಪ್ರಾಬ್ಲಮ್ ಸ್ಟಾರ್ಟ್ ಅಂತ. ಏನಾಯ್ತುರಿ? ಏನಿಲ್ಲ ಸರ್, ಜೀವನ ಹೋಯ್ತು ಸರ್ ಅಂತ ಅಂತಾರೆ. ಅದ್ರ ಜೊತೆ ಕಂಪ್ಯಾರಿಸನ್ ಶುರು ಮಾಡ್ತಾರೆ. ಅಯ್ಯೋ ಗೊತ್ತಾ ಸರ್, ನಾನು ಮೊದಲೊಬ್ಬಳು ಲವ್ ಮಾಡಿದ್ದೆ, ಅವಳು ಮದುವೆ ಆದರೆ ಬದುಕು ಚೆನ್ನಾಗಿರ್ತು, ಇವಳು ಕಟ್ಕಂಡೆ ನೋಡಿ ಎಡಬಟ್ಟಾಗೋಯ್ತು ಅಂತಾರೆ. ಯಾರೋ ಪ್ರೀತಿಸಿ ಮದುವೆ ಆದವ್ರನ್ನ ಕೇಳಿದರೆ ಜನರಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ, ಸೊ ನಾನು ಅಪ್ಪ ಅಮ್ಮ ಹೇಳಿದವ್ರನ್ನೇ ಮದುವೆ ಆಗಬೇಕಾಗಿತ್ತೇನೋ ಅಂತಾರೆ. ಅಪ್ಪ ಅಮ್ಮ ಹೇಳಿದವ್ರು ಮದುವೆ ಆದವರು, ನಾನೊಬ್ಬಳು ಲವ್ ಮಾಡ್ತಾ ಇದ್ದೆ ಕಣ್ರಿ, ಅವಳನ್ನ ಮದುವೆ ಆಗಿದ್ರೆ ಬದುಕು ಚೆನ್ನಾಗಿರ್ತಿತ್ತು ಅಂತಾರೆ. ಹಾಗೆಯೇ ಯಾರೋ ಮಕ್ಕಳಾದವ್ರು ಕೇಳಿ, ಮಕ್ಕಳಾಗಿಂತ ಮೊದಲು ಚೆನ್ನಾಗಿತ್ತು. ಬಹಳ ಅದ್ಭುತ, ಮಕ್ಕಳಾದ್ಮೇಲೆ ಯಾವನು ಸರ್, ಅಯ್ಯೋ ಈ ಪ್ರಾಬ್ಲಮೋ ಪ್ರಾಬ್ಲಮು, ಸ್ಕೂಲಿಗೆ ಸೇರಿಸ್ಬೇಕು, ಎಲ್ ಕೆ ಜಿ ದುಡ್ಡು ಕೊಡೋಕ್ಕಾಗಲ್ಲ ಸರ್, ಎಲ್ ಕೆ ಜಿ ಸೇರಿಸ್ಬೇಕು, ಒಳ್ಳೆ ಸ್ಕೂಲು, ಅಯ್ಯೋ ಪ್ರಾಬ್ಲಮ್ ಸ್ಟಾರ್ಟ್. ಹಾಗೆಯೇ ಫಸ್ಟು ಬಾಡಿಗೆ ಮನೆಯಲ್ಲಿ ಇದ್ದರೆ ಒಂದು ಸ್ವಂತ ಮನೆ ಮಾಡಬೇಕು ಅಂತ ತಲೆ ಕೆಡಿಸ್ಕೋತಾರೆ. ಸ್ವಂತ ಮನೆ ಆದಮೇಲೆ ಒಂದು 500 ಕಾರ್ ಏನು ಬೇಕು ಅಂತ ತಲೆ ಕೆಡಿಸ್ಕೋತಾರೆ. ಒಂದು ಮನೆ, ಅಯ್ಯೋ 3 ಮಕ್ಕಳಿದಾರಲ್ಪ, 3 ಮಕ್ಕಳಿಗೆ 3 ಮನೆ ಮಾಡಿದ್ರೆ ಹೆಂಗೆ ಅಂದ್ಕೊಂಡು ತಲೆ ಕೆಡಿಸ್ಕೋತಾರೆ. ಸೊ ಸಂತೋಷವಾಗಿದ್ದೀನಿ ಅಂತ ಹೇಳಿದವರು ಯಾರೂ ಇಲ್ಲ. ಹಾಗಿದ್ರೆ ಸಂತೋಷವಾಗಿರೋದು ಹೇಗೆ? ನಾನು ಕೆಲವು ಪಾಯಿಂಟ್ಗಳನ್ನ ಮಾಡ್ಕೊಬಂದಿದ್ದೀನಿ, ಆಯಿತಾ? ಇದನ್ನು ನೀವು ಪ್ರಾಕ್ಟಿಕಲ್ಲಾಗಿ ಟ್ರೈ ಮಾಡಿ ನೋಡಿ. ಇದನ್ನು ಯಾಕೆ ಹೇಳ್ತೀನಿ, ನಾನು ಸಂತೋಷವಾಗಿದ್ದೀನಿ, ನಾನು ಹೇಗೆ ಸಂತೋಷವಾಗಿ ಇರೋದಕ್ಕೆ ಸಾಧ್ಯ ಅನ್ನೋದು ನಿಮ್ಗೆ ಹೇಳೋದಷ್ಟೇ. ನಿಜವಾಗ ನಾನು ಸಂತೋಷ, ಐ ಆಮ್ ವೆರಿ ಮಚ್ ಹ್ಯಾಪಿ. ಸೊ ಅದು ಸೂತ್ರ ಅಲ್ಲ, ಬಟ್ ನಾನು ಕಂಡುಕೊಂಡಿದ್ದು. ಆದ್ದರಿಂದ ಮೊದಲು ಅಂತಂದರೆ ಒಂದು ದಿನದ ಒಂದು ದಿನಚರಿಯನ್ನು ಮಾಡಿ, ಬೆಳಗಿನ ಸಂಜೆಯವರೆಗೆ ಯಾವುದೇ ಕೆಲಸಗಳಲ್ಲಿ ಗೊಂದಲ ಬೇಡ. ನಾನು ಮೊದಲು ಏನು ಮಾಡಬೇಕು, ಬಹಳ ಸರಳವಾಗಿ ಆಲೋಚನೆ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಯೋಗ ಮಾಡಲೋ ಮಾಡಿಕೊಡ್ದೋ, ಧ್ಯಾನ ಮಾಡಲೋ ಮಾಡಿಕೊಡ್ದೋ, ಟಾಯ್ಲೆಟಿಗೆ ಹೋಗ್ಲೋ ಹೋಗ್ಕೊಡ್ದೋ, ಹಲ್ಲು ಉಜ್ಜಲೋ ಹಲ್ಲು ಉಜ್ಜಿಕೊಡ್ದೋ, ಬೆಡ್ ಕಾಫಿ ಕುಡ್ದು ಹಲ್ಲು ಉಜ್ಜಲೋ ಹಲ್ಲು ಉಜ್ಜಿ ಬೆಡ್ ಕಾಫಿ ಕುಡಿಲೋ, ಗೊಂದಲಗಳು ಬೇಡ. ಸಿಸ್ಟಮೆಟಿಕ್ಕಾಗಿ ಯು ಶುಡ್ ಬಿ ಮೈಂಡ್ಫುಲ್. ಏನು ಮಾಡಬೇಕು ಮೊದಲು ಸ್ಪಷ್ಟತೆ ಇರಲಿ, ಏನು ಮಾಡ್ತಿರೋ ಅದರಲ್ಲಿ ನೀವು ಇನ್ವಾಲ್ವ್ ಆಗಬೇಕು. ಅದು ಏನೋ ಮಾಡಬೇಕಾದ್ರೆ ಪ್ರಾಯಶಃ ನಿಮ್ಮ ಭಾಳ ಸರಳವಾಗಿದೆ, ಭಾಳ ಜನ ಹೇಳ್ತಾರೆ ನಮ್ಮ ಮನೆ ಎದುರು ಈ ಹೂ ಕುಂಡಗಳನ್ನು ಇಡ್ತೀವಿ ಅಂತ ತಿಳ್ಕೊಳ್ಳಿ. ಇಟ್ಟರೆ ಆ ಹೂ ಅರಳದನ್ನು ನಮಗೆ ನೋಡುವ ಸಂತೋಷ ಇರಲ್ಲ, ನೋಡುವ ಆ ಮನಸ್ಥಿತಿನೇ ಇರಲ್ಲ. ಯಾಕಂದರೆ ನಾಟ್ ಮೈಂಡ್ಫುಲ್. ಸ್ನಾನ ಮಾಡಬೇಕಾದ್ರೆ ಏನೇನೋ ಯೋಚನೆ ಮಾಡ್ತಿರ್ತೀವಿ, ಹಲ್ಲು ಉಜ್ಜಬೇಕಾದ್ರೆ ಏನೇನೋ ಮಾಡ್ತೀವಿ, ಟಾಯ್ಲೆಟಿಗೆ ಕೂತ್ಕೊಂಡಾಗ ಇನ್ನೇನೋ ಆಲೋಚನೆ ಮಾಡ್ತಿರ್ತೀವಿ. ಮನೆ ಎದುರು ಒಂದು ಹೂ ಅರಳಿದ್ದನ್ನು ನೋಡೋಕ್ಕೆ ನಮ್ಗೆ ಸಾಧ್ಯ ಆಗಲ್ಲ. ನಮ್ಮ ಮನೆ ಒಂದು ಶಾಕ್ ಆಯಿತು ಗೊತ್ತಾ ನಿಮಗೆ, ಬೆಂಗಳೂರಿನಲ್ಲಿ ಗುಬ್ಬಿಗಳೇ ಇಲ್ಲ, ನಮ್ಮ ಮನೆ ಹತ್ರ ಗುಬ್ಬಿಗಳು 2 ಬಂದ್ಬಿಡು. ನನಗೆ ಶಾಕ್, ಎಂಥ ಅದ್ಭುತ ಅನಿಸ್ಬಿಡ್ತು ನನಗೆ. ಈ ನಾಗರಿಕತೆ ಏನಿದೆ ಎಲ್ಲವನ್ನು ಕೊಲ್ತಾ ಹೋಗೋದು, ಗುಬ್ಬಿಗಳೇ ನೋಡಿರಲಿಲ್ಲ. ಹಾಗೆ ನಮ್ಮ ಮನೆ ಯೂಸ್ವಲಿ ಬೆಂಗಳೂರು ಯೂನಿವರ್ಸಿಟಿಗೆ ಹತ್ತಿರ ಇದೆ, ಒಂದು ಯಾವುದ್ಯಾವುದೋ ಪಕ್ಷಿಗಳು ಬಂದುಬಿಡ್ತವೆ. ಸೊ ಒಂದು ಸ್ವಲ್ಪ ದಿನ ನಿಮಗೊಂದು ಕತೆ ಹೇಳ್ತೀನಿ ಕೇಳಿ. ನಮ್ಮ ಮನೆಯ ಎದುರು ಇರುವ ಒಂದು ಪಾರಿಜಾತ ಗಿಡ ಇದೆ, ನಾವೇ ಹಾಕಿದ್ದದು. ಆ ಪಾರಿಜಾತ ಗಿಡದ ಮೇಲೆ 2 ಹಕ್ಕಿಗಳು ಬಂದು ಕೂತ್ಕೊತಾ ಇದ್ದವು. ಸಂಜೆ ಸುಮಾರು 6 ಗಂಟೆ 6:30 ಹೊತ್ತಿಗೆ ಬಂದರೆ ಬೆಳಗಿನ ಜಾವ ಕರೆಕ್ಟಾಗಿ 5 ಗಂಟೆಗೆ ಹೊರಟೋಗ್ಬಿಡ್ತಿತ್ತು. ನಾವು 5 ಗಂಟೆಗೆ 6 ಗಂಟೆಗೆ ಬಂದಿಲ್ಲ ಅಂದರೆ ನನಗೊಂಥರ ಏನಪ್ಪ ಈ ಹಕ್ಕಿಗಳು ಎಲ್ಲಿ ಹೋದು ಅಂತ. ಜನರಲಿ ತಪ್ಪಿಸ್ತಾನೆ ಇರಲಿಲ್ಲ, ಯಾವುದೋ ಒಂದನ್ನು ತಪ್ಪಿಸ್ಬಿಟ್ರೆ ಒಂದು ರೀತಿ ಆತಂಕ, ಈ ಹಕ್ಕಿಗಳು ಎಲ್ಲಿ ಹೊರಟೋದು ಅಂತ. ಅವು ಅದ್ಭುತ, ನಾವು ಕೂತು ನೋಡುವಾಗ 2 ಹಕ್ಕಿಗಳು
ಒಂದು ಹಕ್ಕಿ ಇನ್ನೊಂದು ಹಕ್ಕಿ ತಾಗಿ ಕೂತ್ಕೋತಿತ್ತು, ಆಯಿತಾ, ಭಾಳ ಒಂಥರ ಪ್ರೀತಿಸೋ ಹಾಗೆ. ಯಾವತ್ತೂ ಒಂದು ದಿವಸ ಜಗಳ ಆಗ್ತಿತ್ತು ಅಂತ ನನಗೆ ಅನಿಸೋದು. ಮನುಷ್ಯರ ಟೈಪ್ ಹಕ್ಕಿಗಳಿಗೇನು ಜಗಳ ಆಗಬಾರ್ದ, ಏನೋ ಜಗಳ ಆಗ್ತಿತ್ತು. ಆವಾಗ ಒಂದು ಹಕ್ಕಿ ಆ ಕಡೆ ಮುಖ ತಿರ್ಸ್ಕೊತಿತ್ತು, ಇನ್ನೊಂದು ಹಕ್ಕಿ ಈ ಕಡೆ ಮುಖ ತಿರ್ಸ್ಕೊತಾ ಇತ್ತು. ಆ ಎರಡು ಹಕ್ಕಿಗಳ ನಡುವೆ ಯಾವುದೇ ಸಂಬಂಧ ಇಲ್ದಿದ್ದ ಹಾಗೆ ಬೆಳತಕ ಹಾಗೆ ಕೂತ್ಕೋತಿದ್ವು. ಬೆಳಗ್ಗೆ ಹೋಗಬೇಕಾದ್ರೆ ಜೊತೆಯಾಗೇ ಹೋಗ್ತಾ ಇತ್ತು. ನನಗೆ ಮೂರು ದಿವಸ ಕುತೂಹಲ, ಇವರು ಸಿಟ್ಟು ಇಳಿದಿರಬಹುದಾ ಇಳಿದಿಲ್ಲದೆ ಇರಬಹುದಾ ಅಂತ. ಮೂರು ದಿವಸ ನೋಡು, ಎರಡು ದಿನ ಆದಮೇಲೆ ಸಿಟ್ಟು ಕಡಿಮೆ ಆಗ್ತಾ ಇತ್ತು. ಮತ್ತೆ ಒಂದಕ್ಕೊಂದು ತಾಗಿ ಬಹಳ ಪ್ರೀತಿಯಿಂದ ಹಕ್ಕಿಗಳು ಕೂತ್ಕೋತಾ ಇದ್ವು. ಇದನ್ನು ನೋಡೋದು ಎಷ್ಟು ಚೆಂದ, ನಾವು ಎಷ್ಟು ಜನ ನೋಡ್ತೀವಿ ಇದನ್ನು ಅಂತ. ಇದು ಇರಬೇಕು ಅಂದರೆ ಬಿ ಮೈಂಡ್ಫುಲ್ ಅಂತ. ನಾವು ಯಾವುದನ್ನು ಮಾಡಿದರೂ ಮನಸ್ಸಿಟ್ಟು ಮಾಡುವಂಥದ್ದು, ಮನಸ್ಸಿಟ್ಟು ನೋಡುವಂಥದ್ದು, ಮನಸ್ಸಿಟ್ಟು ಕೇಳುವಂಥದ್ದು, ಅದೇ ಪ್ರೆಸೆನ್ಸ್. ನಾವು ಅದನ್ನು ಮಾಡದೇ ಇಲ್ಲ, ಮನಸ್ಸಿಟ್ಟನ್ನು ಏನೂ ಮಾಡಲ್ಲ. ಸ್ನಾನದಿಂದ ಹಿಡಿದು ಯಾವ ಕೆಲಸವನ್ನು ನಾವು ಮನಸ್ಸಿಟ್ಟು ಮಾಡಲ್ಲ. ಈ ಮನಸ್ಸಿಟ್ಟು ಮಾಡುವುದು ನಮ್ಗೆ ಗೊತ್ತಿರಬೇಕು. ದಿಸ್ ಅ ಫಸ್ಟ್ ಥಿಂಗ್, ಸಂತೋಷವಾಗಿರೋದಕ್ಕೆ. ಸೆಕೆಂಡ್ ಥಿಂಗ್ ಇಸ್ ಕಾನ್ಫಿಡೆನ್ಸ್. ನಾವು ಮಾಡುವ ಯಾವ ಕೆಲಸದಲ್ಲಿ ನಮಗೆ ಆತ್ಮವಿಶ್ವಾಸ ಇರುತ್ತೆ ಹೇಳಿ, ಆತ್ಮವಿಶ್ವಾಸದಿಂದ ನಾವು ಕೆಲಸ ಮಾಡ್ತೀವೋ ಇಲ್ವೋ. ಮೊದಲು ನಾವು ಆತ್ಮವಿಶ್ವಾಸದಿಂದ ಕೆಲಸ ಮಾಡೋದನ್ನು ಕಲ್ತ್ಕೋಬೇಕು. ನಾನು ಈ ಕೆಲಸವನ್ನು ಆತ್ಮವಿಶ್ವಾಸ, ಐ ಆಮ್ ಕಾನ್ಫಿಡೆಂಟ್, ನಾನು ಈ ಕೆಲಸವನ್ನು ಮಾಡ್ತೀನಿ, ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾವು ಚೆನ್ನಾಗಿ ಮಾಡ್ತೀನೋ ಇಲ್ಲೋ, ಮಾಡಲೋ ಬೇಡವೋ, ಸಮಸ್ಯೆ ಪ್ರಾರಂಭ ಆಗುತ್ತೆ. ನೀವು ಆದಷ್ಟು ಆತ್ಮವಿಶ್ವಾಸದಿಂದ ಕೆಲಸ ಮಾಡೋದನ್ನು ಕಲಿಯಬೇಕು. ನಾವೆಲ್ಲ ಕಲಿಬೇಕು. ನನಗೆ ನಾನು ನನ್ನ ಜೊತೆ ಮಾತನಾಡುವುದು ಅಂತ ಅದನ್ನು ಬೇಕು ನಮಗೆ. ಇನ್ನೊಂದು, ನಮ್ಮ ಜೊತೆ ನಮ್ಗೆ ಮಾತನಾಡೋದು ಗೊತ್ತಿರಬೇಕು. ಅದಕ್ಕೊಂದು ಸರಳವಾಗಿ ಹೇಳ್ತೀನಿ. ಸಂಜೆ ಹೊತ್ತು ಮನೆಗೆ ಹೋದ್ಮೇಲೆ ಬೆಡ್ಗೆ ಹೋಗೋದಕ್ಕಿಂತ ಮೊದಲು ಸುಮ್ಮನೆ ಬೆಳಗಿಂದ ಸಂಜೆಯವರೆಗೆ ಏನಾಯಿತು ಅನ್ನೋದನ್ನು ಆಲೋಚನೆ ಮಾಡಿ. ಇಡೀ ದಿನದಲ್ಲಿ ನಾವು ಕೆಲವೊಮ್ಮೆ ತಪ್ಪಾಗಿ ಮಾಡಿರ್ತೀವಿ, ಏನೋ ಒಂದು ಮಾಡಿರ್ತೀವಿ, ಪ್ರೆಷರ್ನಲ್ಲಿ ಮಾಡಿರ್ತೀವಲ್ವ. ಅದನ್ನು ಸಂಜೆ ಕುಳಿತು ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದನ್ನು ಅದ್ರ ಬಗ್ಗೆ ಸಿಟ್ಟು ಮಾಡ್ಕೋಬೇಕಾಗಿಲ್ಲ. ಮೂರನೇವ್ರ ಅಯ್ಯಲ್ಲ ಅಯ್ಯಲ್ಲ, ನಾನು ಹೀಗೆ ಮಾಡಿಬಿಟ್ನಲ್ಲ, ಐ ಶುಡ್ ನಾಟ್ ಹ್ಯಾವ್, ನಾನು ಹೀಗೆ ಮಾಡಬಾರ್ದಾಗಿತ್ತು, ನಾನು ಹೀಗೆ ವರ್ತಿಸಬಾರ್ದಾಗಿತ್ತು, ನಾನು ಈ ರೀತಿ ಮಾತನಾಡಬಾರ್ದಾಗಿತ್ತು, ನಾನು ಇಲ್ಲಿ ಹೇಳಿದ್ದು ಸ್ವಲ್ಪ ತಪ್ಪಾಯಿತು, ಇಲ್ಲಿ ನಾನು ಸಿಟ್ಟನ್ನು ವ್ಯಕ್ತಪಡಿಸಿದ್ದು ಸ್ವಲ್ಪ ತಪ್ಪಾಯಿತು, ನನ್ನ ಬಿಹೇವಿಯರ್ ಹೀಗಿರಕೂಡದಿತ್ತು. ಈ ಆತ್ಮವಿಮರ್ಶೆ ಸಂಜೆ ಹೊತ್ತಿಗಿರಬೇಕು. ಅದು ನಮ್ಮನ್ನು, ನಮ್ಮ ತಪ್ಪುಗಳನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಅದು ಮೂರನೆಯವರಾಗಿ ನಮ್ಮನ್ನು ನೋಡಿಕೊಳ್ಳೋದು ಅಂತ. ನಾವು ಇನ್ನೊಬ್ಬರ ನಡವಳಿಕೆಯನ್ನು ಹೇಗೆ ನೋಡ್ತೀವೋ ಹಾಗೆ ನಮ್ಮ ನಡವಳಿಕೆಯನ್ನು ನೋಡ್ಕೊಳ್ಳೋದು ಬಹಳ ಮುಖ್ಯ. ಸಂಜೆ ಹೊತ್ತು ಒಂದು ಅರ್ಧ ಗಂಟೆ ಟೈಮ್ ವಿನಿಯೋಗಿಸಿ ಬೆಡ್ಗೆ ಹೋಗಿಂತ ಮೊದಲು ಇಡೀ ದಿನ ಒಂದು ರಿಮೈಂಡ್ ಮಾಡಿ. ಇಡೀ ದಿನ ಏನಾಯಿತು ಏನಾಯಿತು, ಯಾರ ಹತ್ರ ನಾನು ಹೇಗೆ ನಡೆದುಕೊಂಡೆ, ಯಾರ ಹತ್ರ ನಾನು ಹೇಗೆ ಮಾತನಾಡಿದೆ, ನಾನು ಹೀಗೆ ಹೇಳಬಹುದಿತ್ತು ಹೇಳ್ಕೊಡ್ದಿತ್ತು, ಹೀಗೆ ಇದೆ ರಿವೈಂಡ್ ಮಾಡಿ ಸಂಜೆ ಹೊತ್ತು ನೋಡುವಂಥದ್ದು, ಅದು ಆತ್ಮವಿಮರ್ಶೆ ಅಂತ. ಅದರ ಜೊತೆಗೆ ನಿಮ್ಮ ನಮ್ಮೆಲ್ಲರ ಬೆಳವಣಿಗೆ ಇರುತ್ತಲ್ಲ, ಅದು ಬದುಕಿನಲ್ಲಿ ಕಂಟಿನ್ಯೂಯಸ್ ಆಗಿರೋದು. ನಾವು ಬೆಳೆಯೋದಕ್ಕೆ ಇಷ್ಟಪಡ್ತೀವಿ ಅಲ್ವಾ? ನಾವು ಇವತ್ತು ಏನೋ ಆಗಿದ್ದರೆ ನಾಳೆ ಇನ್ನೇನೋ ಆಗಬೇಕು, ಇನ್ನೂ ಮೇಲಿನ ಹುದ್ದೆಗೆ ಹೋಗಬೇಕು, ಇನ್ನೂ ಹೋಗಬೇಕು ನಮ್ಮ ವೃತ್ತಿಯಲ್ಲಿ ಅಲ್ವಾ? ಅದು ನಮ್ಮ ಇಡೀ ವ್ಯಕ್ತಿತ್ವದ ಬೆಳವಣಿಗೆ ಇರಬಹುದು, ನಮ್ಮ ವೃತ್ತಿ ಬೆಳವಣಿಗೆ ಇರಬಹುದು ಅಲ್ವಾ, ನಮ್ಮ ಮಾನಸಿಕ ಬೆಳವಣಿಗೆ ಇರಬಹುದು. ಈ ಬೆಳವಣಿಗೆಯನ್ನು ಗಮನಿಸ್ತಾ ಇರೋದು, ಏನಾಯಿತು ಇವತ್ತು, ಎಲ್ಲಿವರೆಗೆ ಬಂತು, ಅದನ್ನು ಪಾಸಿಟಿವ್ ಆಗಿ ನೋಡೋದು. ನಾವು ಯಾವುದೋ ಪ್ರೊಜೆಕ್ಟ್ ಮಾಡ್ತಿದ್ದೀವಿ, ಫೈನ್, ಸೊ ನಾನು ಮಾಡ್ತಾಯಿರುವ ಈ ಯೋಜನೆಯಲ್ಲಿ ಎಲ್ಲಿವರೆಗೆ ಬಂದೆ, ಎಲ್ಲಿವರೆಗೆ ಮಾಡಿದೆ, ನಾನು ಪ್ರಗತಿ ಕಾಣುತ್ತೋ ಇಲ್ವೋ, ಆ ಪ್ರಗತಿಯನ್ನು ಗುರುತಿಸುವಂಥದ್ದು ಅದು ಬಹಳ ಮುಖ್ಯವಾದ್ದು. ಅದರ ಜೊತೆಗೆ ನಮ್ಮ ಮನಸ್ಸಿನಲ್ಲೇ ಅದಕ್ಕೆ ಗ್ರೋತ್ ಮೈಂಡ್ ಸೆಟ್ ಅಂತಾರೆ. ನಮ್ಮ ಮನಸ್ಸೇ ಬೆಳವಣಿಗೆಗೆ ಪೂರಕವಾಗಿ ಪ್ರತಿಬಂಧಿಸೋದಂಥದ್ದು ಅದು ಮುಖ್ಯ. ಅದರ ಜೊತೆಗೆ ಇನ್ನೊಂದು, ನಾವು ಪಾಸಿಟಿವ್ ಮೆಮರೀಸ್ ಅಂತ, ನಮಗೆ ಬಹಳ ಮುಖ್ಯ. ಅದು ಜೀವನದಲ್ಲಿ ನಡೀತಾನೆ ಇರ್ತದೆ, ಬಟ್ ಭಾಳಷ್ಟು ಸಂದರ್ಭಗಳಲ್ಲಿ ನಮಗೆ ನೆಗೆಟಿವ್ ಮೆಮರೀಸ್ ಇರುತ್ತೆ, ಪಾಸಿಟಿವ್ ಮೆಮರೀಸ್ ಇಟ್ಕೊಳ್ಳೋದೇ ಇಲ್ಲ. ನಾವು ನೆಗೆಟಿವ್ ಆಗಿ ನೋಡೋದನ್ನು ಬಹಳ ಕಲ್ತುಬಿಟ್ಟಿದ್ದೀವಿ. ನಮ್ಮ ಜೊತೆಗೆ ಯಾರೋ ಒಬ್ಬನು ಸಂಪರ್ಕಕ್ಕೆ ಬಂದರೆ ಅವನ ಜೊತೆಗೆ ಕೆಲವು ಸಂತೋಷದ ಕ್ಷಣಗಳನ್ನು ಕಳೆದಿರ್ತೀವಿ, ದುಃಖದ ಕ್ಷಣಗಳನ್ನು ಕಳೆದಿರ್ತೀವಿ. ಯಾವುದೋ ಒಂದು ದಿನ ಎಲ್ಲವನ್ನೂ ಬಿಟ್ಟ ಹಾಗೆ ಆತನು ಬಿಟ್ಟು ಹೋಗ್ಬಿಡ್ತಾನೆ, ನಾವು ಬಿಟ್ಟು ಹೋಗ್ಬಿಡ್ತೀವಿ.
ಅಲ್ವಾ? ಆ ಸಂದರ್ಭದಲ್ಲಿ ನಾವು ಅವರ ಜೊತೆ ಕಳೆದ ಸಂತೋಷದ ಕ್ಷಣಗಳ ನೆನಪು ನಮ್ಮೊಳಗಿರಬೇಕು, ಆವಾಗ ಆವಾಗ ರಿವೈಂಡ್ ಆಗಬೇಕು. ಅದು ನಮ್ಮ ಇಡೀ ವ್ಯಕ್ತಿತ್ವಕ್ಕೆ ಸಂತೋಷ ಕೊಡೋದು ಬಹಳ ಮುಖ್ಯವಾದ್ದು. ಯಾವುದು ನೆಗೆಟಿವ್ ಮೆಮೊರೀಸ್ ಇದೆ ಮರೆತುಬಿಡಿ. ಯು ಶುಡ್ ಟ್ರೈ ಟು, ಮರವು ಮತ್ತು ನೆನಪು ಇವರ ನಡುವೆ ವ್ಯತ್ಯಾಸ ಅಷ್ಟೆ. ಯಾವುದು ನೆನಪಿಟ್ಕೋಬೇಕೋ ಯಾವುದನ್ನು ಮರಿಬೇಕು ಅದು ಸಂತೋಷವಾಗಿರುವುದಕ್ಕೆ ಬಹಳ ಬಹಳ ಮುಖ್ಯವಾದ್ದು. ನಮ್ಮ ಇಡೀ ವ್ಯಕ್ತಿತ್ವದಲ್ಲಿರುವ ಸಮಸ್ಯೆ ಏನು ಗೊತ್ತಾ? ನಾವು ನೆಗೆಟಿವ್ ಮೆಮರೀಸನ್ನು ಇಟ್ಕೊಳ್ಳೋದು, ಪಾಸಿಟಿವ್ ಮೆಮರೀಸನ್ನು ಮರೆತು ಬಿಡೋದು. ಬಟ್ ಪಾಸಿಟಿವ್ ಮೆಮರೀಸನ್ನೇ ಇಟ್ಕೋತಾ ಹೋದರೆ ಸ್ಟೋರ್ ಮಾಡ್ತಾ ಹೋಗಿ ಮನಸ್ಸಿನಲ್ಲಿ ಪಾಸಿಟಿವ್ ಮೆಮರೀಸನ್ನು, ನೆಗೆಟಿವ್ ಮೆಮರೀಸ್ ಇದನ್ನು ಡಿಲೀಟ್ ಮಾಡ್ತಾ ಹೋಗಿ, ನೆಗೆಟಿವ್ ಮೆಮರೀಸ್ ತೆಗೆದಾಕ್ಬಿಡಿ, ಬೇಕಾಗಿಲ್ಲ. ಯಾಕಂದರೆ ನೆಗೆಟಿವ್ ಮೆಮರೀಸ್ ಏನಿದೆ ಅದು ನಮ್ಮ ವ್ಯಕ್ತಿತ್ವದ ಮೇಲೆ ನೆಗೆಟಿವ್ ಆದ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಅದು ಬದಲು ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಭೂತಕಾಲವನ್ನು ವರ್ತಮಾನದಲ್ಲಿ ನಾವು ಬದಲು ಮಾಡೋಕ್ಕೆ ಸಾಧ್ಯ ಇಲ್ಲ. ನೆನಪು ಮಾತ್ರ ಅದು, ಅದಕ್ಕೆ ಜೀವ ಇಲ್ಲ, ಸತ್ತೋಗ್ಬಿಟ್ಟಿದೆ, ಮುಗ್ದೋಗಿದೆ, ಅದರ ಅಂಕದ ಪರದೆ ಎಳೆದ್ಬಿಟ್ಟಿದ್ದೀವಿ. ದೆನ್ ಆದರೆ ಅದನ್ನು ಆ ಭಾರವನ್ನು ನಾವು ಯಾಕೆ ಹೊತ್ಕೋಬೇಕು? ಆ ಭಾರವನ್ನು ಇಳಿಸುವ ಕೆಲಸ ಆಗಬೇಕು ಅಂದರೆ ನಾವು ನೆಗೆಟಿವ್ ಮೆಮರೀಸನ್ನು ಮರೆತು ಪಾಸಿಟಿವ್ ಮೆಮರೀಸನ್ನು ಆವಾಗ ಆವಾಗ ಮೆಲುಕು ಹಾಕೋದು. ಮೊನ್ನೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಎಸ್, ನಾನು ಇವ್ರ ಜೊತೆ ಹೋಗಿದ್ದೆ. ನಿಮ್ಮ ಗರ್ಲ್ ಫ್ರೆಂಡ್ ಇದ್ದರೆ ಎಸ್, ಆ ಗರ್ಲ್ ಫ್ರೆಂಡ್ ಇದ್ದರೆ ಅದ್ರ ಜೊತೆ ಜಗಳ ಆಗಿಬಿಟ್ಟೋಯ್ತು ಅಂದ್ಕೊಳ್ಳಿ. ಅದನ್ನು ನೆನಪಾಗಿ ಪಾಸಿಟಿವ್ ಎಷ್ಟು ಚೆನ್ನಾಗಿತ್ತು, ಇಷ್ಟು ಜೊತೆಯಾಗಿ ಇಲ್ಲಿ ಹೋಗಿದ್ವಿ, ಜೊತೆಯಾಗಿ ಸಿನಿಮಾ ನೋಡಿದ್ವಿ, ಜೊತೆಯಾಗಿ ಊಟ ಮಾಡಿದ್ವಿ, ಜೊತೆಯಾಗಿ ಸುತ್ತಾಟ ಮಾಡಿದ್ವಿ, ಜೊತೆಯಾಗಿ ಜ್ಯೂಸ್ ಕುಡಿದಿದ್ವಿ, ಇನ್ನೇನೋ ಮಾಡಿದ್ವಿ. ಆ ನೆನಪುಗಳು ಒಂದು ಜೀವಂತಿಕೆಯನ್ನು ಕೊಡ್ತಾ ಹೋಗುತ್ತೆ, ಸ್ಟ್ರೆಂತ್ ಕೊಡ್ತಾ ಹೋಗುತ್ತೆ, ನಿಮಗೆ ವ್ಯಕ್ತಿತ್ವ ಪಾಸಿಟಿವ್ ಆಗಿ ರೂಪುಗೊಳ್ತಾ ಹೋಗುತ್ತೆ. ಮತ್ತು ಈ ಸಂದರ್ಭದಲ್ಲಿ ನಿಮಗೇನು ಮುಂದಿನ ಚಾಲೆಂಜಸ್, ಬದುಕಿನ ಚಾಲೆಂಜಸ್, ಸವಾಲುಗಳು, ಆ ಸವಾಲುಗಳನ್ನು ಎದುರಿಸುವ ಶಕ್ತಿ ಬರಬೇಕು ಅಂದರೆ ಪಾಸಿಟಿವ್ ಮೆಮರೀಸ್ ಅನ್ನೋದು ಬಹಳ ಬಹಳ ಮುಖ್ಯವಾದ್ದು ಅಲ್ವಾ? ಅದಿಲ್ಲ ಅಂದರೆ ಪ್ರಾಬ್ಲಮ್ ಸ್ಟಾರ್ಟ್. ಇನ್ನೊಂದು ಸಲಹೆ ಕೊಡ್ತೀನಿ. ಇವತ್ತು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳ ದಿನಗಳಿವು ಅಲ್ವಾ? ನಾವೆಲ್ಲ ಪ್ರತಿದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಬದುಕ್ತಾ ಇರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಫೇಸ್ಬುಕ್ಗೆ ಹೋಗ್ತೀವಿ, ಟ್ವಿಟರ್ಗೆ ಹೋಗ್ತೀವಿ, ಇನ್ನೇನೋ ನೋಡ್ತೀವಿ, ಮೊಬೈಲ್ನಲ್ಲೇ ಎಲ್ಲವನ್ನು ನೋಡ್ತೀವಿ ಅಲ್ವಾ? ನಾವು ಏನೋ ಸ್ಟೇಟಸ್ ಹಾಕಿರ್ತೀವಿ, ಇನ್ಯಾವನ ಕಮೆಂಟ್ ಮಾಡಿರ್ತಾನೆ ಅಲ್ವಾ? ಆ ಕಮೆಂಟ್ ಮಾಡಿದ ನೋಡೋಕ್ಕಣ ಅವ್ರು ನಮ್ಮನ್ನು ಹೊಗಳಿದ್ರೆ, ಲೈಕ್ ಮಾಡಿದರೆ, ಇನ್ನೊಂದು ಮಾಡಿದ್ರೆ ನಮ್ಗೆ ಸಂತೋಷ ಆಗುತ್ತೆ. ಲೈಕ್ ಮಾಡದೇ ಇದ್ದರೆ ನಮ್ಮ ವಿರುದ್ಧ ಯಾರಾದರೂ ಒಂದು ನಮ್ಮ ಸ್ಟೇಟಸ್ಸಿಗೆ ರಿಯಾಕ್ಟ್ ಮಾಡಿದ್ರು ಅಂದರೆ ಬೇಸರ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೊಂದು ಕೆಲಸ ಮಾಡೋಣ, ವಾರದಲ್ಲಿ ಒಂದು ದಿನ ಎರಡು ದಿನ ನಾನು ನನ್ನ ಮೊಬೈಲ್ನಲ್ಲಿರುವ ಸಾಮಾಜಿಕ ಜಾಲತಾಣಗಳಿಗೆ ಹೋಗಲ್ಲ, ಎಲ್ಲೂ ನೋಡಲ್ಲ, ಡೆಸ್ಕ್ಟಾಪ್ ನೋಡಲ್ಲ, ಯಾವುದೇ ಕಂಪ್ಯೂಟರ್ಸ್ ನೋಡಲ್ಲ, ಮೊಬೈಲ್ನಲ್ಲಿ ನೋಡಲ್ಲ. ಟೂ ಡೇಸ್ ವಾರದಲ್ಲಿ ಮಿನಿಮಮ್ ಒನ್ ಡೇ ವಿ ಸ್ಟಾರ್ಟ್ ವಿತ್, ಒಂದು ದಿನ ನಾನು ಸಾಮಾಜಿಕ ಜಾಲತಾಣಗಳನ್ನು ನೋಡಲ್ಲ. ನಿಮ್ಮಲ್ಲೇ ನೀವು ಒಂದು ತೀರ್ಮಾನ ಮಾಡಿ, ಆ ಒಂದು ದಿನ ಬಿಟ್ಟು ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸೊ ಮತ್ತೆ ಮೂರು ದಿನ ನೀವು ಹೋದಾಗ ನಿಮ್ಮ ಮನಸ್ಸು ಬದಲಾಗಿರುತ್ತೆ. ಸೊ ಇನ್ನೂ ಹಲವಾರು ಅಂಶಗಳ ಬಗ್ಗೆ ನಾನು ಮಾತಾಡ್ತೀನಿ, ಈ ಸಾಮಾಜಿಕ ಜಾಲತಾಣದ ಬಗ್ಗೆ ಮಾತಾಡ್ತೀನಿ. ನಾವು ಸಂತೋಷವಾಗಿರೋದು ಹೇಗೆ ಅಂತ, ಅದು ಇವತ್ತು ಮನುಷ್ಯನ ಬಹುಮುಖ್ಯವಾದ ಸಮಸ್ಯೆ ಅಂತ ನನ್ನ ನಂಬಿಕೆ. ಈಗ ನಾನು ಹೇಳಿದ ಕೆಲವು ಪಾಯಿಂಟ್ಗಳ ಬಗ್ಗೆ ಆಲೋಚನೆ ಮಾಡಿ, ಓಕೆ? ನಾಳೆ ಇನ್ನೊಂದಿಷ್ಟು ಪಾಯಿಂಟ್ಗಳನ್ನ ಹೇಳ್ತೀನಿ. ಅಲ್ಟಿಮೇಟ್ಲಿ ನನ್ನ ಉದ್ದೇಶ ಏನಿದೆ ಗೊತ್ತಾ? ನಾವೆಲ್ಲ ಸಂತೋಷವಾಗಿರ್ಬೇಕಂದ್ರೆ ಈ ಬದುಕಿರುವುದೇ ಸಂತೋಷವಾಗಿರೋದಕ್ಕೆ. ಆ ಸಂತೋಷವನ್ನು ಹೊರಗಡೆ ಹುಡುಕೋದು ಬೇಡ, ಆ ಸಂತೋಷವನ್ನು ನಮ್ಮ ಒಳಗಡೆ ಹುಡುಕೋಣ ಅಂತ ಹೇಳ್ತಾ ಇವತ್ತಿನ ಎಡಿಟರ್ಸ್ ಚಾಯ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈ ದಿನ ತಮಗೆಲ್ಲ ಸಂತೋಷದಾಯಕವಾಗಿರಲಿ, ತಮ್ಮ ನೋವು ಹತಾಶೆ ಏನಾದರೂ ಇದ್ದರೆ ಅದು ಹೋಗಲಿ. ಸುದ್ದಿ ಟಿ ವಿ, ನಾವು ಸುಳ್ಳು ಹೇಳಲ್ಲ.